ಏನು ಯೋಚನೆ ಮಾಡ್ತಿದ್ದೀರಿ? ಬನ್ನಿ. ಅಯ್ಯೋ ತೋಬಳಿ ಮಗ, ಅಯ್ಯೋ ತೋಬಳಿ ಮಗ ಅಂತ ಹಿಂಗ ಹಿಂಗ್ ಬೈಯೋರು. ನಮ್ಮಅಪ್ಪ ಮಾವ್ ಗೊತ್ತಲ್ಲಮ್ಮ, ಏಯ್ ನೀರ, ನಮ್ಮಅಪ್ಪನೂ ಅದೇ ಕ್ಯಾರೆಕ್ಟರ್ ಮಾಡ್ತಾ ಇದ್ದಿದ್ದು. ಅವಾಗ ನನ್ನ ಮಗನು ಮಾಡಿದ್ರೆ ತೊಂದ್ರೆ ಇಲ್ಲ, ಅವ್ನು ಮಾಡಬಾರ್ದು. ವಜ್ರಮನೆಯವರು, ತುಗ್ದೀಪ್ ಅವರು, ಅವ್ರೇನಾದ್ರು ಮಾಡಿದ್ರೆ ಅವ್ರು ಮಾಡಿದ್ರೆ ಬೈಯೋದು. ಬರೀ ಲೈಟ್ ಆಫಿಂಗ್ ಆಗೋದಕ್ಕೆ ಮಗು ಹೆಂಗಾಗುತ್ತೆ? ನೀನು ಲೈಟ್ ಆಫ್ ಮುತ್ಕೊಟ್ರೆ ಮಗುನಾ ಅಂತ. ಏಯ್ ಏನೋ ಬಟ್ಟೆದೆ ಹೋಗ, ನಿಂಗೆ ಗೊತ್ತಾಗುತ್ತೆ. ಈ ಥರ ಹೇಗಿದ್ದೀರಿ ಸರ್? ಸ್ನೇಹಿತರೆ ನೋಡಿ, ನಮ್ಮ ನಾಗೇಂದ್ರ ಅರಸವರು, ನಾನು ಸುಂದರ್ ಕೃಷ್ಣ ಅರಸವ್ರ ಮಗ ಇವರು ಅಂತ ಹೇಳುವ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನಿಮ್ಮ ಧ್ವನಿ ನೋಡಿ ಗೊತ್ತಾಗುತ್ತೆ. ಸರ್ ಇಲ್ಲಿ ಸರ್, ಹೇಳಿ ಸರ್. ಹಾಯ್ ನಮಸ್ತೆ. ಗೊತ್ತಾಯ್ತಾ? ನೋಡಿ ಇದು ಜೆರಾಕ್ಸ್ ವಾಯ್ಸ್, ಅದು ಭಾಳ ಖುಷಿ ಆಯ್ತು ಸರ್. ತುಂಬ ದಿನ ಭೇಟಿ ಆಗ್ಬೇಕು ಕೊಟ್ಟು ಬಿಟ್ಟಿದ್ದೆ. ಚೆನ್ನಾಗಾಯ್ತ ರಿಲೀಸ್, ಪೋಸ್ಟ್ ರಿಲೀಸ್? ಹಾಂ, ಪೋಸ್ಟ್ ರಿಲೀಸ್ ಆಯಿತು, ಫಂಕ್ಷನ್ ಆಯಿತು. ಓಕೆ, ರಾಜ್ಯೋತ್ಸವ ಅಲ್ವಾ, ಹಾಗಾಗಿ ನಮ್ಮ ಸಂಪ್ರದಾಯ, ಕನ್ನಡ ಸಂಪ್ರದಾಯ, ಒಂದೇ ಕುಟುಂಬ, ಈ ಅಕ್ಕಪಕ್ಕದ ಮನೆಯವರು ಅಂತೀವಲ್ಲ ನಾವು, ಆ ಥರ ಅವಾಗೆಲ್ಲ ಕೂಡು ಕುಟುಂಬ. ಅಲ್ಲಿ ಚಾಮರಾಜನಗರ ಅಂದರೆ ಬರೀ ಅರಸುಗಳೇ ಜಾಸ್ತಿ ಇರೋರು. ಆಮೇಲೆ ಅದು ಉತ್ತುಹಳ್ಳಿ ಅಂದರೆ ನಮ್ಮ ಹಳ್ಳಿಲಿ ಅಂದರೆ ಆಲ್ಮೋಸ್ಟ್ ಎಲ್ಲ ರಿಲೇಟಿವ್ಸ್ಗಳೇ, ಅರಸು ಕಮ್ಯುನಿಟಿನೇ ಎಲ್ಲರೂ. ಈಗೀಗ ಮಾಮೂಲಿ ಕೆಲಸ ಹೊತ್ಕೊಂಡು ಬರ್ತಾರಲ್ಲ ಆ ರೀತಿ ಎಲ್ಲ ಶಿಫ್ಟ್ ಆಗಿರುವಂಥದ್ದು. ಯಾಕಂದರೆ ನಮ್ಮ ತಂದೆ ಏನಂದರೆ, ಅವ್ರು ಜಾಸ್ತಿ ಅವರು ಹೇಳ್ಕೊಳ್ಳೋದಕ್ಕಿಂತ ನಮ್ಮ ಜೊತೆ ಇರೋದನ್ನು ಜಾಸ್ತಿ ಫೀಲ್ ಮಾಡೋರು. ಯಾಕಂದರೆ ಸುಮ್ಮನೆ ಆ ಕತೆ ಈ ಕತೆ ಏನೋ ಇರೋವರೆಗೂ, ಅಂದರೆ ಶೂಟಿಂಗ್ ಯಾವಾಗಲೂ ರೆಗ್ಯುಲರ್ ಬ್ಯುಸಿ ಇರೋರು ಅವ್ರು. ನಮ್ಮ ತಂದೆ ಶೂಟಿಂಗಿಂದ ಬರೋ ಅಷ್ಟೊತ್ತಿಗೆ ನಾವು ಮಲ್ಕೊಂಡಿರೋವು. ನಮ್ಮ ತಂದೆ ಶೂಟಿಂಗ್ ಎದ್ದೋಗೋ ಅಷ್ಟರಲ್ಲಿ ನಾವು ಆಮೇಲೆ ಎದ್ದೋಳ್ತಿದ್ವಿ. ಈ ರೀತಿ ಇತ್ತು. ಹಾಗಾಗಿ ಅವರು ಬೇಸಿಕಲಿ ರಂಗಭೂಮಿಯಿಂದ ಬಂದು ಅಸ್ಟೆಂಟ್ ಡೈರೆಕ್ಟ್ರಾಗಿ, ಯಾಕಂದರೆ ಆ ರಂಗಭೂಮಿ ಅಂತಂದ್ರೇ ನಿಜವಲ್ಲೂ ಅದೊಂದು ಬೇಸ್ ಅಂತೀವಿ ನೋಡಿ ಎಲ್ಲರಿಗೂ, ಆ ಕಲಾವಿದರಿಗೆ. ಯಾಕಂದರೆ ಬಾರ್ನ್ ಕಲಾವಿದ ಅಂತ ಹೇಳ್ತೀವಿ, ಹುಟ್ಟು ಒಬ್ಬ ಕಲಾವಿದನ ಹುಟ್ಟು ಅಲ್ಲಿಂದ ಬರುತ್ತೆ ರಂಗಭೂಮಿ. ಇದರಿಂದ ಹಾಗಾಗಿ ಆ ರಂಗಭೂಮಿ ಇದರಿಂದ ಬಂದಂಥ ಕಲೆ. ನಮ್ಮ ನಾಟಕ ನನಗೆ ಅಷ್ಟು ಸರಿಗೆ ಐಡಿಯಾ ಇಲ್ಲ, ಟು ಬಿ ಫ್ರ್ಯಾಂಕ್ ಹೇಳ್ತೀನಿ. ಯಾಕಂದರೆ ಸುಮ್ಮನೆ ಗೊತ್ತಿಲ್ಲದೆ ಹೇಳೋ ಇದೂ ತಪ್ಪಾಗುತ್ತೆ. ಹಾಗಾಗಿ ಇರೋ ದಿವಸ ನಮ್ದು ಏನಂದರೆ, ಏನು ಕುಂದು ಕೊರತೆ ಇಲ್ಲದೆ, ಮಕ್ಕಳ ನೀವು ಹಿಂಗೆ ಇರಬೇಕಣ, ಹಳೆದೆಲ್ಲ ಯಾಕೆ, ನಾನು ಹೆಂಗೆ ಬಂದ, ಏನೋ ನನ್ನ ಕಷ್ಟಗಳಲ್ಲಿ ಬೇಡ ಅಂತ ಆ ರೀತಿ ಇದು ಮಾಡಿಕೊಂಡು ಇದ್ದರು. ಹೇಳೋರು, ಓಪನಾಗಿ ಹೇಳೋರು. ಅಂದರೆ ಯಾಕಂದರೆ ಅವರು ಗೊತ್ತು ಕಷ್ಟದಿಂದ ಬಂದವರು, ನಾನು ಕಷ್ಟಪಟ್ಟಿರೋದು ಮಕ್ಕಳು ಕಷ್ಟಪಡಬಾರ್ದು, ಖುಷಿಯಾಗಿರಬೇಕು. ಫ್ರೀ ಇದ್ದಾಗಂತೂ ಮನೇಲೇ ಟಿಕಾಣಿ, ಸುಮ್ಮನೆ ಆರಾಮಾಗೆ. ಬಹುಶಃ ನೀವು ಆಲ್ಬಮ್ಸ್ ಎಲ್ಲ ನೋಡಿರ್ಬೋದು, ಜಾಲಿಯಾಗಿರೋರು. ಆಮೇಲೆ ಡ್ರಾಮಾ ಹೆಚ್ಚಿಗೆ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದಿದ್ದು ಉತ್ತರ ಕರ್ನಾಟಕ ಇದಕ್ಕೆ. ಫ್ರೀ ಇರೋ ಸಮ್ಮರ್ ವೆಕೇಷನ್ಸಲ್ಲೇ ಈ ಡ್ರಾಮಾ ಫಂಕ್ಷನ್ಸ್ ಆಗೋದು ಉತ್ತರ ಕರ್ನಾಟಕದಲ್ಲಿ. ಆವಾಗ ಜಾತ್ರೆಯಲ್ಲಿ ಒಂದು ಟೆಂಟ್ ಹಾಕ್ಬಿಟ್ಟು ನಾಟಕದ ಕಂಪ್ನಿಗಳು ಮಾಡೋರು ನೋಡಿ, ಅಲ್ಲಿ ಕರ್ಕೊಂಡೋಗೋರು. ಐ ಬಿ ಯಲ್ಲಿ ಇರಿಸೋರು ಅಲ್ಲೆಲ್ಲ ನೈಟ್ ಹೊತ್ತು ನಾಟಕ, ಡೇ ಎಲ್ಲ ಫ್ರೀ ಇರೋದು. ಹಾಗಾಗಿ ನಾವೇನು ಒಂದು 11-12 ಗಂಟೆಗೆ ಎದ್ದೊಳ್ಳೋದು. ಆಮೇಲೆ ಅಲ್ಲೇ ಐ ಬಿ ಮುಂದೆನೇ ಗಾರ್ಡನ್ನು, ಅದು ಗ್ರೌಂಡು, ಈ ರೀತಿ ಇರೋದು. ನಾವು ಜಾಸ್ತಿ ಆ ಥರ ಕಳೆದಿದ್ದು ಅವ್ರ ಜೊತೆ ಶೂಟಿಂಗ್ ಟೈಮಲ್ಲಿ ಉತ್ತರ ಕರ್ನಾಟಕದಲ್ಲಿ. ಆಮೇಲೆ ಫ್ರೀ ಇದ್ದಾಗೆಲ್ಲ ಔಟ್ಡೋರ್ ಶೂಟ್ ಇದ್ದರೆ ಎಲ್ಲರೂ ಕರ್ಕೊಂಡು ಹೋಗೋರು, ನಮ್ಮ ಟೋಟಲ್ ಫ್ಯಾಮಿಲಿ. ಈ ರೀತಿ ನಾವು, ನಮ್ಮ ತಾಯಿ, ನಮ್ಮ ಇನ್ನೂ ಇಬ್ಬರು ತಮ್ಮಂದರು, ಅಂಬಾಸಿಡರ್ ಕಾರ್ ಇತ್ತು ಅವ್ರದ್ದು, ರೆಹಮಾನ್ ಅಂತ ಡ್ರೈವರು, ದಾದಾ ದಾದಾ ಅನ್ನೋರು ಅವ್ರು. ಆ ರೀತಿ ಯಾವುದೇ ಜಾತಿ ಭೇದ ಭಾವ ಇಲ್ಲದೆ, ಏಯ್ ನನ್ನ ತಮ್ಮ ಇವನು ಅಂದ್ಬಿಟ್ಟು ಆ ರೀತಿ. ನಿಜವಲ್ಲ ಅದೊಂಥರ ಅದೇನೋ ಅಲ್ಟಿಮೇಟ್. ಈಗಲೇ ಅದೇನೋಪ್ಪ ಜಾತಿ 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 ಅಂತ ಸಾಯ್ತಾರೆ, ನಿಜವಲ್ಲ ನನಗದು ಅಸಹ್ಯ ಆಗುತ್ತೆ. ಯಾಕಂದರೆ ನನ್ನ ಫ್ರೆಂಡೇ ಒಬ್ಬ ಇದೆ, ಇರ್ಫಾನ್ ಅಂತ, ನನ್ನ ಪಕ್ಕದೆಲ್ಲ ಪಕ್ಕದ ಮನೆ, ಅವನು ತುಂಬ ಕ್ಲೋಸ್ ಅಂದರೆ ಕ್ಲೋಸು. ಸಮೀವುಲ್ಲಾ ಅಂತ ಅವ್ರ ಅಣ್ಣ, ಫನ್ನು ಅಂತ, ಫರ್ನಾಜ್ ಅಂತ ಅವ್ರ ತಂಗಿ. ನಾವು ಫನ್ನು ತಿಂತೀನಿ ಬನ್ನು ಅನ್ನೋದು ಹಿಂಗೆಲ್ಲ ರೇಗಿಸ್ತಾ ಇದ್ವಿ ಅವ್ರಿಗೆ. ಈ ರೀತಿ ಎಲ್ಲ ಅಷ್ಟು ಅನ್ಯೂನತೆ ಇದ್ದರು. ನಮ್ಮ ತಂದೆನೂ ಅಷ್ಟೇ, ನಮ್ಮಜ್ಜಿ ಸ್ವಲ್ಪ ಆಥೆಡೆಕ್ಸು. ಯಾಕಂದರೆ ಒಂದು ರೀತಿ ನಮ್ಮಜ್ಜಿ ಆ ಸ್ಟ್ರಿಕ್ಟ್ ಇದ್ದಿದ್ದಕ್ಕೇ ಒಂದು ರೀತಿ ನಿಜವಲ್ಲೂ ನಾವೆಲ್ಲ ಒಂದು ಮಟ್ಟಕ್ಕೆ ಬಂದಿರೋದು. ಹಾಗೆ ನಮ್ಮ ತಂದೆ ಔಟ್ಡೋರ್ ಹೋದರೆ ನಮ್ಮ ತಾಯಿ ಹೋಗೋರು ಜೊತೆಗೆ ಶೂಟ್ಗೆ. ಇಲ್ಲಿ ಸ್ಕೂಲ್ ಇರೋ ಟೈಮಲ್ಲಿ ನಮ್ಮ ತಾಯಿ ಹೋಗೋರು ಔಟ್ಡೋರಲ್ಲಿದೆ, ಮಿಕ್ಕಿ ಟೈಮು ನಮ್ಮ ಅಜ್ಜಿನೇ
ಫುಲ್ಲು ನಮ್ಮ ಅಜ್ಜಿನೇ, ಎಲ್ಲ ಗುಡ್ಗಾಜಮ್ಮ ಅಂತ ಕರೆಯೋರು ನಮ್ಮ ಅಜ್ಜಿನ. ಈ ಗುಡ್ಗಾಜಮ್ಮ ಅಂದರೆ ಇಡೀ ಸ್ಕೂಲಿಗೆ ಬಂದು ಇಡೀ ರೋಡ ಗುಡುಗುಡು ಗುಡುಗುಡು ಅನ್ನೋರು ಅವರು ಆ ರೀತಿ. ಅದಕ್ಕೆ ಇಡೀ ನಮ್ಮ ಅರ್ಸು ಅಂದರೆ ನಮ್ಮ ಫ್ಯಾಮಿಲಿ ಯಾರ್ಯಾರು ಎಲ್ಲರೂ ಇದ್ದಾರೆ ಅವರೆಲ್ಲ ಗುಡ್ಗಾಜಮ್ಮ ಅಂತಲೇ ಕರಿತಾ ಇದ್ದಿದ್ದು. ಅವ್ರು ಬಂದರೆ ಸ್ಕೂಲಲ್ಲೂ ಅಷ್ಟೇ, ಯಾವ ಪ್ರಿನ್ಸಿಪಲ್ ಇರಲಿ ಯಾವ ಫಾದರ್ ಇರಲಿ, ಕಾನ್ವೆಂಟ್ ನಾವು ಓದಿದ್ದು, ಫಾದರ್ಗೆ ಕೇರ್ ಮಾಡ್ತಾ ಇರಲಿಲ್ಲ ಆ ಥರ. ಅವರೇ ಕರ್ಕೊಂಡೋಗಿ ಬಿಡೋರು ಮೂರು ಜನನು, ಹಿಂಗೆ ಕೈ ಹಿಡ್ಕೊಂಬಿಟ್ಟು ಇದು ಹಿಂಗೆ ಬ್ಯಾಗ್ ಬೇರೆ ಅವರೇ ನೇದಾಕೊಳ್ಳೋರು, ರಪ 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 ಅಂತ ಕರ್ಕೊಂಡೋಗೋರು. ಇಲ್ಲಿಂದ ಆರ್ ಟಿ ಓ ಮೇನ್ ರೋಡ್ ದಾಟ್ಬಿಟ್ಟು ಹತ್ರನೇ ಇರೋದು ಸ್ಕೂಲು, ಅಲ್ಲೇ ಡ್ರಾಪ್ ಮಾಡೋರು. ವಾಕಿಂಗಲ್ಲೇ ಹೋಗ್ತಾಯಿದ್ವಿ. ಆಮೇಲೆ ಅಷ್ಟೇ ಸ್ಕೂ ಚೂರು ಲೇಟ್ ಗೀಟ್ ಆಗೋಯ್ತು ಅಂದರೆ ಮಾಮೂಲಿ ಅವ್ನು ವಾಚ್ಮೆನ್ನು ಕ್ಲೋಸ್ ಮಾಡಿಬಿಟ್ರೆ ಗೇಟ್, ಐ ತಗ ಯಾರು ನೀನು ಯಾರು ಅಂದ್ಕೊಂಡಿದ್ದೆ ನೀನು, ಐ ತಗ ಏನು ಚೂರು ಲೇಟ್ ಆಗುತ್ತೆ ಅದಕ್ಕೆಲ್ಲ ನೀನು ಇದು ಮಾಡ್ತೀಯಾ ಅಂದ್ರೆ ಅವನು ಅಜ್ಜಿ ಆಯ್ತು ಅಜ್ಜಿ 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 ಏನು ಅಜ್ಜಿ ಅಂತ ತಯ್ಯೋ ಅಂತ ಹೇಳೋದು. ಆಮೇಲೆ ಒಂದ್ಸರಿ ನಂದು ಯಾವುದೋ ಒಂದು ಒಂಚೂರು ಒಂದು ಚಿಕ್ಕ ಹಳೆ ನೆನಪು, ಇದು ಮಾರ್ಕ್ಸ್ ಏನೋ ಕಡಿಮೆ ಬಂದಿದ್ದು, ಏನು ಹೋಮ್ವರ್ಕ್ ಏನೋ ಮಾಡಿಲ್ಲ ಅಂದ್ಬಿಟ್ಟು ಮಾಮೂಲಿ ಆ ಟೈಮಲ್ಲಿ ಇರುತ್ತಲ್ಲ ಪುಂಗ್ದಾಸಯ್ಯ ಅಂತೀವಲ್ಲ ನಾವು, ಆ ಥರ ಏನೋ ಪುಂಗ್ಬಿಟ್ಟು ಏನೋ ಮಾಡಿಬಿಟ್ಟಿದ್ದೆ. ಅದಕ್ಕೆ ಒಂದ್ಸರಿ ಇಲ್ಲ ಪೇರೆಂಟ್ಸ್ ಕರ್ಕೊಂಬರಬೇಕು ಅಂದರು. ನಮ್ಮ ಅಪ್ಪ ಅಮ್ಮ ಇಲ್ಲ, ಶೂಟಿಂಗ್ ಹೋಗಿದ್ರು, ನಾನೇ ಬರ್ತೀನಿ ನಡೆಯ ಅಂದರು. ನಮ್ಮ ಅಜ್ಜಿ ಆಯಿತು ಏನೋ ಮಾಡಿದ್ದಾನೆ, ಏಯ್ ಯಾಕೆ ಹೋಮ್ವರ್ಕ್ ಬರಬೇಕು ತಾನೆ, ಸರಿ ಇನ್ಮೇಲೆ ಮಾಡ್ಕೊಂಬ ಹೋಗು, ಹಾಂ ಸರಿ ಮಾಡ್ತಾನೆ ಮೇಡಮ್ ನಾಳಿಂದ ಮಾಡ್ತಾನೆ, ಹಾಂ ಸರಿ ಹೋಗ ಕ್ಲಾಸ್ಗೆ ಅಂತ. ಇವರೇ ಅವ್ರು ಹೋಗು ಕ್ಲಾಸ್ಗೆ ಅನ್ನಲ್ಲ ಪ್ರಿನ್ಸಿಪಲ್ಲು, ಇವರೇ ಏಯ್ ಹೋಗ ಕ್ಲಾಸ್ಗೆ ಕರೆಕ್ಟಾಗಿ ಹೋಮ್ವರ್ಕ್ ಮಾಡ್ಕೊಂಬರ್ಬೇಕು, ಏನೋ ಟೀಚರ್ಗೆ ಬೇಜಾರು ಮಾಡ, ಹಾಂ ಸರಿ ಅಂದ್ಬಿಟ್ಟು ಆಯ್ತಜ್ಜಿ ಅನ್ನೋದು ಹಿಂಗೆ ಸೆಟ್ಲ ಅಷ್ಟೇ ಫಿನಿಶು. ಈ ಥರದ್ದು ಒಂಥರ ಚೆನ್ನಾಗಿದ್ದು ಸಖತ್, ಇಡೀ ರೋಡು ಹಂಗೆ ಆಡೋದು. ಇಲ್ಲೇ ಇದ್ರು ಇಲ್ಲೇ ಇದ್ರು ಇದೇ ಮನೆ. ನಮ್ಮ ತಂದೆನೂ ಇದ್ದಾರೆ, ಎಷ್ಟು ಶ್ರೀಮಂತ ಆದ್ರೆ ಏನು ಪ್ರಯೋಜನ, ಮಗನ ಮದುವೆಗೆ ಬರೋದಿಲ್ಲ ಅಂತ ಹೇಳ್ಬಿಟ್ರು. ಯಾರು ಬೇರೆಯವ್ರ ಥರ ಸಪ್ರೇಟಾಗಿ ಇಟ್ಟು ಆ ರೀತಿ ಮಾಡಿರಲಿಲ್ಲ ನಮ್ಮ ತಂದೆ. ಅವ್ರ ತಾಯಿ ತಂದೆನ, ನಂದು ನಮ್ಮ ಅಜ್ಜಿ ತಾತನ ಜೊತೆಯಲ್ಲೇ ಸಾಕಿ. ನಮ್ಮಣ್ಣ ಅಂದರೆ ನಮ್ಮ ದೊಡ್ಡಪ್ಪ ಇದರಲ್ಲಿ ಮೈಸೂರಲ್ಲಿರೋರು, ಅಲ್ಲೂ ಕಲಿಸಿರ್ಲಿಲ್ಲ ಅವರು. ನಮ್ಮಪ್ಪ ಅಮ್ಮ ನನ್ನ ಹತ್ರನೇ ಇರಲಿ, ನಾನು ಸಾಕ್ತೀನಿ ಈ ರೀತಿ. ಹಂಗೆ ಎದುರವರು ನಮ್ಮಪ್ಪನೂ ಕೂಡ ನಮ್ಮ ಅಜ್ಜಿಗೆ ಸಿನಿಮಾದಲ್ಲಷ್ಟೇ ಅವರು ವಿಲನ್ನು, ಇಲ್ಲಿ ನಮ್ಮ ಅಜ್ಜಿಗೆ ಸಿಕ್ಕಾಪಟ್ಟೆ ಎದುರವರು. ನಮ್ಮಪ್ಪ ಒಂದು ಏಟು ಹೊಡಿತಾರಲಿಲ್ಲ ನಮಗೆ, ಒಂದು ಹಿಂಗೆ ಅಂದಿದ್ದು ಸಹಿತ ಇಲ್ಲ ನಮಗೆ, ಇಲ್ವೇ ಇಲ್ಲ ಆ ಥರ ಯಾರಿಗೂ. ನಮ್ಮ ಮೂರು ಜನಕ್ಕೂ ಯಾರೂ ಇಲ್ಲ, ನಮ್ಮ ಅಜ್ಜಿ ಒಬ್ಬರೇನೆ. ಬೆಲ್ಟ್ ಎತ್ಕೊಂಡು ಸುತ್ಕೊಂಡು ಬಂದ ಅಂದರೆ ಬೆಲ್ಟ್ನ ಏನೋ ಬಟ್ಟೆ ತಗೊಳ ರೋಡ್ ರೋಡಲ್ಲಿ ನಾವು ಜಾಸ್ತಿ ಬರ್ತಾರಲಿಲ್ಲ ಕೆಲವೊಮ್ಮೆ, ಕ್ರಿಕೆಟ್ ಕ್ರಿಕೆಟು ಗಾಳಿಪಟ ಮಾಡಿ ಮೇಲೆ ಏಣಿ ಹತ್ಕೊಂಬಂದ್ಬಿಡೋರು ನಮ್ಮ ಅಜ್ಜಿ. ಮುಂಚೆ ಈ ಮನೆ ಇನ್ನೂ ಇತ್ತು, ಹಳೇದಿತ್ತು, ಇದು ಬರೀ ಟೆರೆಸು, ಹಿಂದ್ಗಡೆ ಪೋರ್ಷನಲ್ಲಿ ಏಣಿ ಎತ್ಕೊಂಡು ಹೋಗ್ಬೇಕು. ನಮ್ಮ ಅಜ್ಜಿ ಎಲ್ಲಿ ಬರ್ತಾರೆ ಅಂದ್ಕೊಂಡು ನಮ್ಮ ಪಾಡಿಗೆ ನಾವು ಏಣಿ ಎತ್ಕೊಂಡು ಗಾಳಿಪಟ ರಾಟೆ ಮಾಂಜ ಗಿಂಜ ಎಲ್ಲ ಆಗ್ತಾಯಿದ್ವಿ. ಇವಾಗ ಹುಡುಗ್ರಿಗೆ ಏನೂ ಗೊತ್ತಿಲ್ಲ ಮಾಂಜ ಗಿಂಜ ಅಂದರೆ, ಇದು ಬರೋದು ಗಾಜಿನ ಪುಡಿ ಕಲರು ಚೈನ್ ದಾರ ಅಂತ ಅದೆಲ್ಲ ಹಾಕ್ಕೊಂಡು ಮಾಡಿ ಮೇಲೆ ಅಲ್ಲೊಬ್ಬ ಹೇಳೋದು, ಏಯ್ ನಮ್ಮ ಅಜ್ಜಿ ಬಂದರೆ ನೋಡೋ ನೋಡೋ ಅಂತ. ಅವನು ಆ ಜೋಶಲ್ಲಿ ಇಲ್ಲ ಕಣ ಇಲ್ಲ ಕಣ ಅಂದ್ಬಿಟ್ಟು ಬಂದುಬಿಟ್ರೆ ನಾವು ದಾಟಿ 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 ಪಕ್ಕದ ಬೀದಿಗೆ ಓಡೋಗ್ತಿದ್ವಿ. ಯಾಕಂದರೆ ಆ ಥರ ಜಾಯಿಂಟ್ ಇರೋದು ಮನೆ ಟೆರೆಸು, ಈ ಮನೆ ಆ ಮನೆ ಆ ಮನೆ ಮೂರನೇ ರೋಡ್ಗೆ ಓಟೋಗ್ಬಿಡೋದು ನಾವು ಈ ರೀತಿ ಎಸ್ಕೇಪು. ಒಂಥರ ಅವನೇನು ಅವನು ಜೋಶಲ್ಲಿ ಏನು ಜಾಸ್ತಿ ಗಾಳಿಪಟ ಬರೋದಲ್ಲ, ಪೇಂಚು ಪೇಂಚು ಅದು, ಈಗ ಪೇಂಚು ಅಂದರು ಯಾರಿಗೂ ಗೊತ್ತಿಲ್ಲ. ಪೇಂಚು ಡಿಲ್ ಬಿಡು ಡಿಲ್ ಬಿಡು ಅಲ್ಲೇ ಜೋಶಲ್ಲಿದ್ವಾ ಬಂದರು ಇನ್ನ ಬೆಲ್ಟ್ ಎತ್ಕೊಂಡು ಓಡ್ರ ಬಳಿ ಮಕ್ಕಳ ಇಲ್ಲೇನು ಮಾಡ್ತಿದ್ದೀರ ಹಂಗೆ ಹಿಂಗೆ ಎಲ್ಲರೂ ಇದು ಬಿದ್ದು ಓಡೋದು. ನಾನು ಜೈ ಸುಮ್ಮನೆ ಗಾಳಿ ಪಡಬಿಡ್ದು, ಏನಾದ್ರು ಗಾಳಿ ಪಡಬಿಡ್ದ ಬಾ ನೀನು ಹಿಂಗೆ ಹಿಂಗೆ ಅಂತ ಈ ರೀತಿ ಅಂದರೆ ಸಖತ್ತು ಸರ್. ಆ ಇದರಲ್ಲಿ ಇದ್ದಿದ್ದಂತೂ ಮರೆಯೋಕ್ಕಾಗಲ್ಲ ಯಾವತ್ತೂ, ಎಕ್ಸಲೆಂಟು. ನಾವೀಗ ಅದನ್ನೇ ಒಂದು ಏನಂತಾರೆ ಆ ಒಂದು ಸ್ಟ್ರಿಕ್ಟಾಗೆ ಒಂದು ನಮ್ಗೆ ಯಾವ ರೀತಿ ಅಂದರೆ ನಮ್ಮ ಅಕ್ಕಪಕ್ಕ ಆ ಕಡೆ ಈ ಕಡೆ ಅವ್ರ ಹೆಸರು ಗೊತ್ತಿಲ್ಲ ಅಂದರೆ ಆಡ್ತಾಯಿದ್ವಿ ಇದು ಮಾಡ್ತಿದ್ವಿ, ಹುಡುಗ್ರ ಹೆಸರು ಗೊತ್ತಿತ್ತು, ಅವ್ರಪ್ಪ ಅಮ್ಮ ಹೆಸರು ಇವ್ರು ಯಾರು ಗೊತ್ತಿಲ್ಲ. ಈಗೀಗ ಬಂದವ್ರದ್ದಂತೂ ಇನ್ನೂ ಹೆಸರೇ ಗೊತ್ತಿಲ್ಲ ಬಿಡಿ, ಎಷ್ಟೋ ವರ್ಷದಿಂದ ನಾವಿದ್ದೀವಿ. ಕೆಲವು ಬರ್ತಾರೆ ಹೋಗ್ತಾರೆ ಅಂದರೆ ಅವರು ಸಂಬಂಧಗಳಿಗೆ ಆಮೇಲೆ ಯಾವ ರೀತಿ ಇರಬೇಕು ಆ ಡಿಸಿಪ್ಲಿನು ಗೌರವ ಕೊಡುವಂಥದ್ದು ಈ ರೀತಿ ಅದನ್ನು ಆ ಒಂದು ಸ್ಟ್ರಿಕ್ಟ್ನೆಸ್ ಇದ್ದಿದ್ದಕ್ಕೆ ನಾವೀಗ ಹಿಂಗೆ ಅಂತ ಇರೋದು. ಅಜ್ಜಿ ಅಜ್ಜಿ ಕಾರಣ ನಿಜವಲ್ಲ ಆ ಸ್ಟ್ರಿಕ್ಟ್ನೆಸ್ಸೇ ಈಗ ನಾವು ಒಂದು
ಯಾರಿಗೆ ಆದರೂ ಒಂದು ರೆಸ್ಪೆಕ್ಟ್ ಆಗಲಿ, ಒಂದು ಇದಾಗಲಿ, ಆ ಥರ ಕೊಡೋದು ಅದು ಕಲಿತಿದ್ದು. ಆ ಥರ ಕೆಲವು ಹೇಳ್ತಾರಲ್ಲ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ಅಂತ. ಹಾಗೆ ಗಿಡದಲ್ಲೇ ನಮ್ಮನ್ನ ಅಡ್ಜಿ ನಿಜವಲ್ಲ, ಇಲ್ಲ ಹೆಮ್ಮೆ ಪಡ್ತೀವಿ ನಿಜವಲ್ಲ ಭಾಳ ಇದು ಕಾಬಟ್ಟೆ. ಅವರು ಹಿಂಗೆ ಅದು ಕೆಲವೊಂದು ಒಂದು ಇದೆ, ಅದು ಹೆಂಗೆ ಹೇಳೋದು ಗೊತ್ತಿಲ್ಲ. ಹಿಂಗೆ ಒಂದು ಅದು ಈ ಸ್ಟಾರ್ ವಾರ್ಸ್ ಥರ ಒಂದು ಸಿನಿಮಾ, ಸ್ಟಾರ್ ವಾರ್ಸ್ ಇಂಗ್ಲೀಷು. ಆವಾಗ ಡಿ ಡಿ ಎಲ್ ಬರೋದು, ಅದು ಡಿ ಡಿ ಎಲ್ ಸುಮ್ಮನೆ ಹಿಂಗೆ ಬರೋದು. ಎಲ್ಲ ಮಾಸ್ಕ್ ತರಲ್ಲ, ಮಾಸ್ಕ್ ಹಾಕೊಂಬಿಡೋರು ಎಲ್ಲ, ಚೀಯೋ ಚೀಯೋ ಅಂತ ಇದೆಲ್ಲ ಬಿಡೋರು, ಲೈಟಲ್ಲಿ ಫೈಟು ಅದು ಇದು. ಸರಿ ಇದರಲ್ಲಿ ಹೇಳ್ರ ಯಾರು ಮೇಲು ಯಾರು ಫೀಮೇಲು ಅಂತ ಹೇಳ್ರು ಅನ್ನೋರು. ನಮಗೇನು ಗೊತ್ತಾಗೋದು, ನಮಗೇನು ಗೊತ್ತು ಯಾರು ಮೇಲೆ ಫೀಮೇಲು, ಬಹುಶಃ ಅದು ನೀವು ಹಿಡಿತಿರೋ ಇಲ್ಲೋ ಗೊತ್ತಿಲ್ಲ, ಯಾರ ಮೇಲೆ ಯಾರು ಫೀಮೇಲು ಅನ್ನೋರು ಗೊತ್ತಿಲ್ಲ. ಹೆಂಗೆ ಕಂಡಿಡಿದ್ರು ಹೆಂಗೆ, ನಮಗೇನು ಗೊತ್ತು, ಹೆಡ್ಲೈಟ್ ಇರೋರು ಫೀಮೇಲ್ ಕಣ ಅನ್ನೋರು. ಆಮೇಲೆ ಇನ್ನೊಂದು ಸರಿ ಕರೆಂಟ್ ಹೋಗಿದೆ, ನಾವೆಲ್ಲ ಅಂದರೆ ಹಾಲಲ್ಲಿ ಹಾಲಲ್ಲೇ ಎಲ್ಲ ಕೂತ್ಕೊಂಡು ಟಿ ವಿ ನೋಡೋದು ಒಂದೇ ಕಡೆ. ಆಗ ಸ್ವಲ್ಪ ಈ ವಿಲನ್ದು ಅದು ಇದು ಬಂದಾಗ ಈ ರೇಪ್ ಸೀನ್ ಬರುತ್ತೆ ನೋಡಿ, ರೇಪ್ ಸೀನ್ ಅಂತ ಬಂದಾಗ ನಾವು ಮೂರು ಜನ ಕೂತ್ಕೋ ಆರ್ನಿಂಗ್ ಕೈಗಾರ ಆರ್ನಿಂಗ್ ನೋಡೋದು, ಹಿಂಗೆ ಹಿಂಗೆ ನೋಡ್ತಾ ಇರ್ತೀವಿ. ನಮ್ಮ ಅಜ್ಜಿ ಅಲ್ಲಿರ್ತಾರೆ ಮುಂದೆ, ಅವ್ರು ಸ್ವಲ್ಪ ಮುಂದೆ ಕೂತ್ಕೊಬೇಕು ಗ್ಲಾಸು ಮುಂದೆ ಕೂತ್ಕೊಂಡು, ಯಾರು ಅವನು ಇದು ಇದು ನಮ್ಮ ಅಜ್ಜಿ ಅಯ್ಯೋತ್ಪ ಬಳಿ ಮಗ ಅಯ್ಯೋತ್ಪ ಬಳಿ ಮಗ ಅಂತ ಹಿಂಗ ಹಿಂಗ ಬೈಯೋರು, ಚಾಪ್ ಹಾಕೋರು. ನಮ್ಮಪ್ಪ ಮ ಗೊತ್ತಲ್ಲ ಮ ಏಯ್ ನೀರ, ನಮ್ಮಪ್ಪನೂ ಅದೇ ಕ್ಯಾರೆಕ್ಟರ್ ಮಾಡ್ತಾ ಇದ್ದಿದ್ದು ಸೀನೋ. ಆವಾಗ ನನ್ನ ಮಗ ಅವನು ಮಾಡಿದ್ರೆ ತೊಂದರೆ ಇಲ್ಲ, ಅವ್ನು ಮಾಡಬಾರ್ದು ಈ ವಜ್ರಮನಿಯವರು, ವಜ್ರಮನಿಯವರು ತುಗ್ದೀಪ್ ಅವರು ಅವ್ರೇನಾದ್ರೂ ಮಾಡಿದ್ರೆ ಅವ್ರು ಮಾಡಿದ್ರೆ ಬೈಯೋದು ಹಿಂಗೆ ಹಿಂಗೆ ಅಂತ. ಇವ್ರು ಮಾಡಿದ್ರೆ ನನ್ನ ಮಗ ಇಲ್ಲ ನವರಂಗ್ ಟಾಕೀಸ್ಗೆ ಹೋಗ್ಬಿಡೋರು. ಈಗ ನವರಂಗ್ ಅದು ಗೀತಾಂಜಲಿ ಸಂಪಿಗೆ ಇತ್ತು ಹತ್ತತ್ರನೇ, ಅವ್ರ ಸಿನಿಮಾ ನಮ್ಮ ಡ್ಯಾಡಿ ಸಿನಿಮಾ ರಿಲೀಸ್ ಆದಾಗೆಲ್ಲ ನಡ್ಕೊಂಡು ಹೊಟ್ಟೋಗ್ರು. ಒಂದು ಸರಿ ಇದಾಗ ನಾನು ನಮ್ಮನ್ನು ಕರ್ಕೊಂಡು ಹೊಟ್ಟೋಗ್ಬಿಡೋರು ಫ್ರೀ ಇದಾಗೆಲ್ಲ. ಆಮೇಲೆ ಒಂದು ಸರಿ ಹಿಂಗೆ ಒಂದು ಆ ರೇಪ್ ಸೀನು ಅಂತ ಇದ್ದಾಗ ಮಾಡ್ತೀರ ನಮ್ಮ ತಂದೆ ಹುಡುಗ್ರಾ ಅನ್ನೋರು ನೀಟಾಗೆ. ಮುಂದೆ ಅಂದರೆ ಹಿಂದೆ ಪೋರ್ಷನ್ ಇತ್ತು, ಆ ಹಾಲಿಂದ ಈ ಕಡೆ ಪೋರ್ಷನ್ಗೆ ಬಂದು ಬಾಗಿಲು ಹಾಕೊಂಬಿಡ್ತಿದ್ವಿ ಕಾಯ್ಕೊಂಡಿರೋದು ಆ ಸೀನ್ ಮುಗಿಯೋವರೆಗೂ. ಸರಿ ಬರೋ ಅನ್ನೋದು, ಹಾಂ ಟಣ್ ಅಂತ ಆಮೇಲೆ ಬರೋದು ಈ ರೀತಿ. ನೀವಿಬ್ರು ನಮ್ಮ ಮುಂದೆ ಒಬ್ಬರನ್ನ ಒಬ್ಬರು ಅಪ್ಪಿ ಮುದ್ದಾಡ್ಬೇಕು. ಇವು ಸಕ್ಕದಂದ್ರೆ ಸಕ್ಕದ್ದು. ಆಮೇಲೆ ಮಾಮೂಲಿ ಆ ಸೀನ್ಗಳು ಬರೋದು ಈ ಇದು ಒಂದು ಸಾಂಗಲ್ಲೇ ಲವ್ ಲವ್ ಆಗುತ್ತೆ, ಸಾಂಗ್ ಸ್ಟಾರ್ಟ್ ಆಗುತ್ತೆ, ಲವ್ ಎಂಗೇಜ್ಮೆಂಟು ಮದುವೆ ಮಕ್ಕಳು ಆಗೋಗ್ಬಿಡ್ತವೆ ಆ ಥರ. ನಾವು ಹಿಂಗೆ ಫೇಡ್ ಔಟ್ ಆಗುತ್ತೆ, ಫೇಡ್ ಏನಾದರೆ ವಾಮಿಟ್ ಮಾಡ್ತಾರೆ ನೋಡಿದ್ರೆ ಪ್ರೆಗ್ನೆಂಟು ಮದುವೆ ಅಂತಾರೆ. ನಾನು ಕೇಳೋದು ಪೌ ಇಲ್ಲಿಂದ ಇಲ್ಲಿ ಆಗೋಷ್ಟರಲ್ಲಿ ಸಾಂಗ್ ಆಯಿತು, ಬರೀ ಲೈಟ್ ಆಫ್ ಹಿಂಗೆ ಆಗೋದಕ್ಕೆ ಮಗು ಹೆಂಗಾಗುತ್ತೆ, ಏನು ಲೈಟ್ ಆಫ್ ಮುತ್ಕೊಟ್ರೆ ಮಗುನಾ ಅಂತ. ಏಯ್ ಏನೋ ಬಟ್ಟೆದೆ ಹೋಗ ನಿಂಗೆ ಗೊತ್ತಾಗುತ್ತೆ ಈ ಥರ. ಆಮೇಲೆ ಇನ್ನೂ ಒಂದಷ್ಟು ಟ್ರಿಕ್ಸ್ ಮಾಡೋರು ಸಾಕದಾಗೆ, ಕರೆಂಟ್ ಹೋಗಿರುತ್ತೆ ಎಲ್ಲ ಕಾಯ್ದಾ ಇರ್ತೀವಿ, ಸರಿ ಕ್ಯಾಂಡಲ್ ಎಲ್ಲ ಅಂಟಿಸಿರ್ತೀವಿ. ಈಗ ನಿಮ್ಮ ಮೂರು ಜನಕ್ಕೂ ಒಂದು ಪಂದ್ಯ, ಪಂದ್ಯ ಅಂದರೆ ರೆಡಿ, ಮೂರು ಜನ ರೆಡಿ, ಏನು ಮಾಡೋಣ ಅಂತ ಕಾಯ್ಕೊಂಡಿರು. ನಾನು ಗೆಲ್ಲಬೇಕು, ನಾನು ಗೆಲ್ಲಬೇಕು, ನಾನು ಗೆಲ್ಲಬೇಕು ಅಂತ. ರೆಡಿನಾ ರೆಡಿನಾ ಅನ್ನೋರು, ಹಾಂ ರೆಡಿ ರೆಡಿ ಅನ್ನೋರು. ಯಾರು ಫಸ್ಟ್ ಫ್ಯಾನ್ ಆಗ್ತಾರೋ ಅವ್ರಿಗೆ ನಾಳೆ ಚಾಕ್ಲೇಟು ಅನ್ನೋರು. ಓಡೋಗೋದು ಮೂರು ಜನ, ಕರೆಂಟ್ ಆಫ್ ಆಗಿರುತ್ತೆ, ಎಲ್ಲಿ ಫ್ಯಾನ್ ಬರುತ್ತೆ ಓಡೋದು ನಾವು ಈ ಥರ. ಅಯ್ಯೋ ಸಖತ್ತು, ಅಯ್ಯೋ ಸಿಕ್ಕಾಪಟ್ಟೆ ಸೆನ್ಸ್ ಆಫ್ ಹ್ಯೂಮರು. ನೋಡೋದಕ್ಕೆ ವಿಲನ್ ಅಷ್ಟೇ ಕ್ಯಾರೆಕ್ಟ್ರಲ್ಲಿ, ಅಯ್ಯೋ ಅಷ್ಟೇ ಅಷ್ಟೇ ಹೆಂಗರುಳು ಅಂತಾರಲ್ಲ ಆ ಥರ, ಅಷ್ಟೇ ಹೆಂಗರುಳು. ನಮ್ಮ ಜೊತೆ ಕ್ರಿಕೆಟ್ ಇಲ್ಲೇ ಆಡೋರು, ಪಂಚೆ ಹಿಂಗೇನೆ ಪಂಚೆ ಶರ್ಟು ಹಾಕೊಂಬಿಟ್ಟು. ಹಾಂ ಒಂಚೂರು ಲೈಟಾಗೆ ಶೂಟಿಂಗ್ ಗೀಟಿಂಗ್ ಇಲ್ಲದೆ ಇದ್ದಾಗ ಲೈಟಾಗೆ ಈ ಹಳೆ ಸನ್ಯಾಸಿ ಏನಾದರೂ ಹೋದಾಗ ಒಳಗಡೆ ಅಂದರೆ ಪರಮಾತ್ಮ ಲೈಟಾಗೆ ಹಳೆ ಸನ್ಯಾಸಿ ಅದು ಇದು ಹೋದಾಗ ಹರಿಕೊಡೆ ಅವರೆಲ್ಲ ಬರ್ತಾರೆ ನೆಂಟರುಗಳು, ಹರಿಕೊಡೆ ಹರಿಕೊಡೆ ಅವರೆಲ್ಲ ಆಹ್ವಾನ ಆದಾಗ ಬಂದು ನಮ್ಮ ಜೊತೆನೇ ಕ್ರಿಕೆಟು, ನಮ್ಮ ಜೊತೆನೇ ಗಾಳಿಪಟ ಈ ರೀತಿಯೆಲ್ಲ.
ಆಮೇಲೆ ನಮ್ಮ ಮನೆ ಹಿಂದಿನ ರೋಡಲ್ಲಿ ಒಬ್ಬ ಇದ ಕೆಂಚ ಕೆಂಚ ಅಂತ ಕರಿತಿದ್ವಿ, ಸಖತ್ ಪಂಟ್ರು ಅವರು, ಗಾಳಿಪಟ ಬಿಡುವಾಗಲ್ಲ, ಈಗಲೂ ಸಿಗ್ತಾ ಇರ್ತಾರೆ ನಮ್ಮ ಜಿಮ್ಮಿ ವಾಕಿಂಗ್ ಇಟ್ಕೊಂಡು ಹೋದಾಗೆಲ್ಲ, ಆಯ್ತಾ ಕಾಫಿ ಅಂತರ ಆಯಿತು ಅಂದ್ವಿ. ಅವ್ರು ಸಖತ್ ಪಂಟ್ರು, ಲೆಫ್ಟ್ ಹ್ಯಾಂಡು, ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಂಡು ಬಂದಾಗ ಪೇಂಚ್ ಹಾಕ್ಬಿಡೋರು. ನಮ್ಮ ಡ್ಯಾಡಿ ಇದ್ದಾಗ ಮಾಡ್ತಾರಲ್ಲ, ಬಾರೋ ಬಾರೋ ಯಾಕೆ ಬಾರೋ ಬಾರೋ ಅನ್ನೋರು. ನಮ್ಮ ಡ್ಯಾಡಿ ಇದ್ದಾಗ ಪೇಂಚ್ ಬಿಡ್ತಾಯಿರಲಿಲ್ಲ, ಇಲ್ಲ ಅಂಕಲ್ ಇಲ್ಲ ಅಂಕಲ್ ಪರವಾಗಿಲ್ಲ ಬಿಡಿ ಅಂಕಲ್, ಏಯ್ ಬಾರೋ ಬಾರೋ ಅನ್ನೋರು, ಇಲ್ಲ ಅಂಕಲ್ ಪೇಂಚ್ ಬಿಡ್ತಿರ್ಲಿಲ್ಲ. ನಾವಿದ್ದಾಗ ಪೇಂಚ್ ಬಿಡೋನು, ಸಖತ್ ಪಂಟ್ರು ಅವರು. ಅವನು ನೋಡ್ಕೊಂಡು ನಾವು ಕಲ್ತ್ಕೊಂಡಿದ್ದು ಈ ಮಂಜಾಕೋದು ಟೆಕ್ನಿಕ್ಕು ಅದೆಲ್ಲ, ಅದು ಸಖತ್ತಾಗಿತ್ತು. ಅದು ಆರಾಮಾಗಿ ಬರೋರು ಮಾಡಿ ಮೇಲೆ ಗಾಳಿಪಟ ಆಡಿಸ್ಕೊಂಡು. ಆಮೇಲೆ ಇಲ್ಲಿ ಪಾರ್ಕ್ ಹೋಗ್ತಾ ಇದ್ವಿ, ನವರಂಗ ಗ್ರೌಂಡ್ ಪಕ್ಕ ಅಂದರೆ ನವರಂಗ ಥಿಯೇಟ್ರ್ ಹಿಂದೆನೇ ಪಾರ್ಕ್ ಇದೆ, ಚಿಕ್ಕ ಪಾರ್ಕು, ಅಲ್ಲಿ ವಾಕಿಂಗ್ ಹೋಗೋವು, ವೈಟ್ ಶಾರ್ಟ್ಸು ವೈಟ್ ಟೀ ಶರ್ಟು ಬರೋ ಮಕ್ಕಳ ಅಂದ್ಬಿಟ್ಟು ಶೂಗಿ ಹಾಕ್ಕೊಂಡು ಟನ್ ಅಂತ ಹಿಂಗೆ ರೋಡ ಹಿಂಗೆ ನಡ್ಕೊಂಡು ಕಾರ್ಗಿರಲ್ಲ ಏನೋ ಹಿಂಗೆ ಹೋಗೋದು, ಆರಾಮಾಗಿ ವಾಕಿಂಗ್ ಹೋಗೋದು, ಬ್ಯಾಡ್ಮಿಂಟನು ಬ್ಯಾಡ್ಮಿಂಟನ್ ಎತ್ಕೊಳೋದು, ಬ್ಯಾಡ್ಮಿಂಟನ್ ಆಡ್ಕೊಂಡು ಈ ರೀತಿಯೆಲ್ಲ ಸಿಕ್ಕಾಬಿಡೆ ಸಿಂಪಲ್ಲು. ಅವರು ಬೇರೆಯವ್ರ ಥರ ಈ ಸ್ಟಾರ್ ಹೋಟ್ಲು ಅದು ಇದು ನಾನು ಇಲ್ಲಿ ತಿನ್ನಲ್ಲ ಅಲ್ಲಿ ತಿನ್ನಲ್ಲ ಅಲ್ಲಿ ಟೀ ಕುಡಿಯಲ್ಲ ಇಲ್ಲಿ ಟೀ ಕುಡಿಯಲ್ಲ ಆ ಥರ ಇಲ್ಲ. ಎಲ್ಲಂದ್ರಲ್ಲಿ ಅದೇ ಚಳಿ ನನಗೂ ಬಂದಿರೋದು, ಎಲ್ಲಂದ್ರಲ್ಲಿ ಹೋಗ್ತೀನಿ ಟೀ ಕುಡಿತೀನಿ, ಎಲ್ಲಂದ್ರಲ್ಲಿ ಹೋಗ್ತೀನಿ ತಿಂತೀನಿ, ಯಾರು ಇದು ಚೆನ್ನಾಗಿದೆ ಅಂತಾರ ಸ್ವಯಂ ನುಗ್ತಾ ಇರೋದು. ಕೆಲವ್ರು ಹೇಳ್ತಾರೆ ಸರ್ ನೀವು ಬರ್ತೀರಾ ಇಲ್ಲಿ, ಅಯ್ಯೋ ತಿನ್ನೋದಕ್ಕೇನಯ್ಯ ಅದು, ನಾವೇನು ದೊಡ್ಡ ಇದಲ್ಲ, ನಮ್ಮಪ್ಪ ಅದು, ನಾನಲ್ಲ, ನಾನಿನ್ನೂ ಏನೂ ಇಲ್ಲ ಅರಯ್ಯ ಅಂದ್ಕೊಂಡು ಈ ರೀತಿ ಇದು ಮಾಡೋದು. ಅದು ಆಲ್ಮೋಸ್ಟು ಅದು ಆ ಗುಣಗಳು ನಮ್ಮ ತಂದೆದೇನು ನಾವು ನೋಡ್ತಿದ್ವಲ್ಲ ಅದನ್ನು ತಿಳ್ಕೊಂಡು ಕಲ್ತ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನೂ ಫುಲ್ ಸ್ಟಾಪ್ ಇಲ್ಲ, ಕಲಿಕೆಗೆ ಎಂಡಿಲ್ಲ, ದೇರ್ ಇಸ್ ನೋ ಫುಲ್ ಸ್ಟಾಪು. ಹಾಗಾಗಿ ಏನಂದರೆ ನಮಗೆ ಎರಡೆರಡು ಜವಾಬ್ದಾರಿ, ರಿಸ್ಕ್ ಸಿಕ್ಕಾಬಿಟ್ಟೆ. ನಮ್ಮ ಅಪ್ಪನ ಹೆಸರೂ ಉಳಿಸ್ಬೇಕು, ನಮ್ಮ ಹೆಸರೂ ಗಳಿಸ್ಬೇಕು ಅಲ್ಲಿ. ಯಾಕಂದರೆ ಏನೋ ಇವನು ಹಿಂಗಂದ್ರೆ ನನ್ನ ಹೆಸರು ಬರೋಲ್ಲ ಅಲ್ಲಿ, ನಮ್ಮಪ್ಪನ ಹೆಸರು ಬರುತ್ತೆ ಇಂಥವ್ರ ಮಗ ಅಂದ್ಬಿಟ್ಟು, ಅದು ನಮಗೆ ಇದಾಗಬಾರ್ದು, ನಮ್ಮಪ್ಪಂಗೆ ಎಲ್ಲೂ ಇದಾಗಬಾರ್ದು. ಹಂಗೆ ಒಂದೊಂದು ಸರಿ ಟೆನ್ಷನ್ ಆಗ್ಬಿಡುತ್ತೆ, ವಿಧಿ ಇಲ್ಲ ಟ್ರಾಫಿಕ್ಕಲ್ಲಿ, ಟ್ರಾಫಿಕ್ಕಲ್ಲಿ ಅಥವಾ ಕೆಲವು ಸಿಗ್ನಲ್ ಜಂಪು ರಾಂಗ್ ವೇಲ್ ಬರ್ತಾರೆ, ಇದನ್ನು ಬೈದಾಕ್ಬಿಡ್ತೀನಿ ಒಂದೊಂದು ಸರಿ ಕೆಲವ್ರಿಗೆ. ಅವರು ಹೇಳ್ಬೋದು ಏಯ್ ಗುರೋ ಗುರೋ ನಮಗರ ಗುರೋ ದೇವ್ ಹೆಂಗ್ ನೀನು ಹಿಂಗೆ ಹೋಗೋದು ನೀನು ಹಂಗೆ ಸಾರಿ ಗುರೋ ಅಂತ ಹಿಂಗನ್ಬಿಡ್ತಾರೆ. ಇನ್ನು ಕೆಲವರು ಇದ್ದರೆ ಕೆಲವ್ರು ನಕಲ ಮಾಡ್ತಾರೆ. ಅದರಲ್ಲಿ ಇನ್ನೊಂದು ರಣಚಂಡಿ ಒಬ್ಬಳಿದ್ದಾಳೆ, ನನ್ನ ಜೊತೇಲಿ ಇದ್ಬಿಟ್ಳಂತೂ ಅವಳು ಹೇಳಿದ್ಬಿಟ್ಟು ಒಡೆಯೋದೊಂದು ಬಾಕಿ ಆ ರೀತಿ ಗಲಾಟೆ ಮಾಡ್ತಾಳೆ ನಮ್ಮ ಹೆಂಡ್ತಿ. ನನಗಿನ ಜೋರವರು ಅಯ್ಯೋ ಸಿಕ್ಕಾಮಟ್ಟೆ ಜೋರವಳು ಸೈಲೆಂಟಾಗಿರ್ತಾರೆ ಅಲ್ಲಿ ಕಚ್ಕೊಂಡು ಅವನೇನೋ ರೈಸ್ ಗೀಸ್ ಮಾಡ್ತಾಯಿದ್ದಾರೆ ಇವಳು ಸ್ಟಾರ್ಟ್ ಮಾಡ್ತಾಳೆ. ಅಂದರೆ ಕರೆಕ್ಟಾಗಿರ್ತೀವಿ ನಾವು, ನೀಟಾಗಿ ಇರ್ತೀವಿ, ಕರೆಕ್ಟಾಗಿ ಸಿಗ್ನಲ್ ಜಂಪ್ ಮಾಡಲ್ಲ, ಆ ವೈಟ್ ಲೈನಲ್ಲಿ ಇರ್ತೀನಿ. ಪಾತ್ ಅಂತೀವಿ ನೋಡಿ, ಈ ಸೈಡ್ ಲೆಫ್ಟ್ ಸೈಡು ರೈಟ್ ಸೈಡು ಈ ಲೈನ್ ಇರೋದೇನಕ್ಕೆ, ಇಲ್ಲಿರ್ಬೇಕು ನಾವು, ಈ ಕಡೆ ಬರಬಾರ್ದು ಅಂತ ಎಲ್ಲೋ ಹಿಂಗೆ ಬರ್ತಾರೆ. ಆಗ ವಿಧಿ ಇಲ್ಲ, ಏನು ಮಾಡಬೇಕು, ಟೆಂಪರ್ ಆಗುತ್ತೆ, ನಮಗೆ ಎಲ್ಲೋ ಹೋಗ್ಬೇಕಾಗಿರುತ್ತೆ. ಅದು ಫಾಲೋ ಮಾಡ್ಕೊಂಬಿಟ್ರೆ ನೀಟಾಗೆ ಅವ್ರಿಗೂ ಸೇಫ್ಟಿ ನಮಗೂ ಸೇಫ್ಟಿ, ಯಾರಿಗೂ ಟೆನ್ಷನ್ ಇರೋಲ್ಲ, ಯಾರಿಗೂ ಬಿ ಪಿ ಬರೋಲ್ಲ. ಆರಾಮಾಗಿ ಟ್ರಾಫಿಕ್ ರೂಲ್ಸು ಇಡೀ ಸಿಟೀಲಿ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಿಬಿಟ್ರೆ ಅರ್ಧ ಬಿ ಪಿ ಕಡಿಮೆ ಆಗೋಗ್ಬಿಡುತ್ತೆ ಮನುಷ್ಯರಿಗೆ, ನಿಜವಾಗ್ಲೂ ಹೇಳ್ತೀನಿ. ಆಮೇಲೆ ರೋಡ್ ಸೇರಿರಬೇಕಷ್ಟೇ ಫಸ್ಟು, ಟ್ರಾಫಿಕ್ ಮೇಂಟೈನ್ ಏನೇನಿದೆ ರೂಲ್ಸ್ ಫಾಲೋ ಮಾಡಿಬಿಟ್ರೆ ಅರ್ಧ ಬಿ ಪಿ ಮನುಷ್ಯಂಗೆ ಇರೋಲ್ಲ. ಏನು ಇಲ್ಲ ರೆಮಿಡಿ, ಅದೇನೇ ರೆಮಿಡಿ, ಸಿಂಪಲ್ ಥಿಂಗ್. ಅವ್ರಿಗೆ ಆ ಥರ ಏನಿಲ್ಲ, ಒಟ್ಟಿನಲ್ಲಿ ಒಳ್ಳೆ ಎಜುಕೇಟೆಡ್ ಆಗಿರಬೇಕು, ಒಳ್ಳೆ ನಾಗರಿಕತನಾಗಿರಬೇಕು, ಒಳ್ಳೆ ಮನುಷ್ಯ ಆಗಿರಬೇಕು ಅಂತ ಇದು. ನನಗೆ ಸ್ವಲ್ಪ ಈ ಆವಾಗ ಒಂಚೂರು ಈ ಕ್ರಿಕೆಟು, ನಾನು ಕ್ರಿಕೆಟಿಯರ್ ಆಗಬೇಕು ಅದು ಇದು ಅಂತ ಎಲ್ಲ ಇತ್ತು. ನಮ್ಮ ಚಿಕ್ಕಪ್ಪ ಆಯಿತು ನಾನು ಸೇರಿಸ್ತೀನಿ ಬಿಡೋ ರೋಜರ್ಬಿನಿ ಅಕಾಡೆಮಿಗೆ ಸೇರಿಸ್ತೀನಿ ಹಂಗೆ ಹಿಂಗೆ ಅಂತ ಹೇಳೋರು. ಅದಕ್ಕೆ ನಮ್ಮ ಜೈ ಸುಮ್ಮನೆ ಓದಲಿ ಹಂಗೆ ಹಿಂಗೆ ಅನ್ನೋದು. ನಮ್ಮಪ್ಪ ಏನಂದರೆ ಫ್ರೀ ಈ ಅವ್ರಿಗೆ ಆ ಟೈಮಲ್ಲಿ ಏನೋ ಹೇಳ್ತಾರೆ, ಯಾಕಂದ್ರೆ ಗೊತ್ತು ಆ ವಯಸ್ಸಿರುವಾಗ ನಾನು ಇದಾಗಬೇಕು ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕು ಅದು ಇದು ಏನೇನೋ ಹೇಳ್ತಾರೆ. ಆದರೆ ಒಂದು ಮೆಚುರಿಟಿಯಿಂದ ಬಂದಾಗ ತಾನೇ ಗೊತ್ತಾಗೋದು ಅವ್ರಿಗೆ ಏನು ಅನ್ನೋದು. ಆಯಿತು ನೀನೇನು ಇಷ್ಟನೋ ಅದಾಗೋ ಅನ್ನೋದು. ಆವಾಗ ಶೂಟಿಂಗ್ ಹೋಗ್ತಿದ್ದಾಗ ನಾನು ಕ್ಯಾಮ್ರಾ ಲೆನ್ಸೆಲ್ಲ ವ್ಯೂ ಪಾಯಿಂಟಲ್ಲಿ ನೋಡ್ಕೊಂಡು ನಾನು ಸಿನಿಮಾಟೋಗ್ರಾಫರ್ ಆಗ್ತೀನಿ ಅಂತಿದೆ, ಇಲ್ಲ ಅಂದರೆ ನಾನು ಪೊಲೀಸ್ ಆಗ್ತೀನಿ. ನನಗೆ ಆ್ಯಕ್ಚುಲಿ ಪೊಲೀಸ್ ಅಥವಾ ಮಿಲ್ಟ್ರಿ ಇದಕ್ಕೆ ಜಾಯ್ನ್ ಆಗೋದು ಭಾಳ ಆಸೆ ಇತ್ತು ನನಗೆ, ಸಿಕ್ಕಾಪಟ್ಟೆ ಆಸೆ ಇತ್ತು ನನಗೆ. ಆ್ಯಕ್ಚುಲಿ ಆಫರೇ ಬಂದಿತ್ತು ಅವನಿಗೆ, ಹೋಗಲಿಲ್ಲ.
ಅದೆಲ್ಲೋ ಅದೊಂದು ಜೀನ್ಸ್ದು ಇದೆ ಅನಿಸುತ್ತೆ ನೋಡಿ ಆ ಥರ ನನಗೆ ಅದು ಬಂತು. ಆಮೇಲೆ ನಾನು ಕಾಲೇಜಲ್ಲಿ ಫಸ್ಟ್ ಪಿ ಯು ಇದ್ದಾಗ ಎನ್ ಸಿ ಸಿ ಹೋದೆ. ಅಲ್ಲಿ ನಾನು ಸೆಕೆಂಡ್ ಪಿ ಯು ಕಂಟಿನ್ಯೂ ಮಾಡಿದ್ದಿದ್ರೆ ಆರ್ ಡಿ ಸೆಲೆಕ್ಟ್ ಆಗಿರುವೆ. ನಾನು ರನ್ನಿಂಗಲ್ಲಿ ಕರ್ನಾಟಕ ಕೆಡೆಟ್ ಕ್ರಾಪ್ ಟೂ ಅಲ್ಲಿ ವಿವೇಕಾನಂದ ಕಾಲೇಜಲ್ಲಿ ಓದಿದ್ದು ಸೆಕೆಂಡ್ ಪ್ಲೇಸು ರನ್ನಿಂಗಲ್ಲಿ ಸೆಲೆಕ್ಟ್ ಆಗಿಬಿಟ್ಟಿದ್ದೆ. ನಾನು ಪಿ ಯು ಸೆಕೆಂಡ್ ಪಿ ಯು ಹೋಗಿದ್ದಿದ್ರೆ ಈಸಿಗೆ ಆರ್ ಡಿಲಿ ಸೆಲೆಕ್ಟ್ ಆಗಿರುವೆ. ನಾನು ಆರ್ ಡಿ ಕ್ಯಾಂಪು ಅಲ್ಲಿಂದ ಹಂಗೆ ಹೇಳೋಕ್ಕಾಗ್ತಿರ್ಲಿಲ್ಲ ಏನೋ ಇದು. ಆ ಇದು ನನ್ನ ಮಗನಿಗೆ ಬಂದಿದೆ ದೊಡ್ಡವನಿಗೆ. ಹಾಂ ಅವನಿಗೆ ಅವನು ಮೊನ್ನೆ ಇದಕ್ಕೂ ಎಲ್ಲ ಹೋಗಿ ಎಕ್ಸಾಮ್ ಮಾಡ್ಕೊಂಬಂದ ಫಿಸಿಕಲ್ ಟೆಸ್ಟು ಅಗ್ನಿವೀರ್ ಅಗ್ನಿಪತ್ತು ಹಾಸನ ಹಾಸನಲ್ಲಿತ್ತು. ಏನು ಒಂದು 2,500 ಜನ ಇದ್ದರು. ನಾವು ನೀಟಾಗಿ ಬರೋಳೆ ನೀನು ಯಾರು ಅಲ್ಲ ನೀನು ಲೋಕಲ್ ನಾರ್ಮಲೇ ಕೂತ್ಕೋ ಅಂದ್ಕೊಂಡು ನೀಟಾಗಿ ಆ ಲೈನಲ್ಲೇ ಕೂತ್ಕೊಂಡು ನಾನು ನಾವು ಬೆಳಗಿನ ಜಾವ 4 ಗಂಟೆಗೆ ಇದ್ದಿದ್ದದು ಸ್ಟಾರ್ಟ್ ಮಾಡ್ತಾರೆ 4 ಗಂಟೆಗೆ ಎಂಟ್ರಿ ಬಿಡೋದು. ಅಲ್ಲಿಂದ ನಾವು ಇಲ್ಲಿಂದ ಸಂಜೆ ಹೊರಟ್ಬಿಟ್ವಿ. ಅಲ್ಲೇ ಆಲ್ಟಾಗಿ ಊಟ ಗೀಟ ಮಾಡ್ಕೊಂಡು ಮಧ್ಯಾಹ್ನನೇ ನೈಟೇ ಸ್ನಾನ ಮಾಡಿಕೊಂಡು ನಾನು ನಮ್ಮ ಮಿಸ್ಸಸ್ಸು ವೇಯ್ಟಿಂಗು. ಆ ದಿನ ಫುಲ್ಲು ನಿದ್ರೆ ಮಾಡಿಲ್ಲ ನಾವು. ಅವನು ವೇಯ್ಟಿಂಗ್ ಹೆಂಗೆ ಮಾಡ್ತಾನೆ ಹೆಂಗೆ ಮಾಡ್ತಾನೆ ಅಂತ. 4ನೇ ರೌಂಡಲ್ಲಿ ಒಂದು 5 ಸೆಕೆಂಡಲ್ಲಿ ಮಿಸ್ ಆಗೋಯಿತು. ಹಾಗಾಗಿ ಬಂದ ಅವನು ಇದು ಎನ್ ಡಿ ಎ ಬೇರೆ ಮಾಡಿದೆ. ಎನ್ ಡಿ ಎ ಎಕ್ಸಾಮ್ ಬರೆದಿದ್ದ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ. ಅದು ಅದೇನೋ ಒಂದಿಷ್ಟು ಅದು ಸಿಕ್ಕಾಪಟ್ಟೆ ಕಾಂಪಿಟೇಷನ್ನು. 100,000 ಜನ ಬರ್ತಾರೆ. ಅದರಲ್ಲಿ ಒಂಚೂರು ನಂಬರ್ಸಲ್ಲಿ ವೇರಿ ಆಯಿತು. ಅವನಂದ ಟ್ರೈ 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 ಅಗೇನ್ ನೀವು ಮಾಡ್ತಾಯಿರೋ ಅಷ್ಟೇ ಯಾವಾಗಾದ್ರೂ ಒಂದ್ಸರಿ ಆಗ್ತೀಯಾ ಅಂತ. ಅವ್ನಿಗೆ ಭಾಳ ಆಸೆ ಎನ್ ಡಿ ಎ ಮಿಲ್ಟ್ರಿ ಇದರಲ್ಲಿ ಅವ್ನು ನೇವಿ ಇದು ಅಂತ ನೇವಲ್ ಆಫೀಸರ್ ಆಗಬೇಕು ಅಂತ ಭಾಳ ಆಸೆ ಅವನಿಗೆ. ಅದೆಲ್ಲೋ ನಮ್ಮ ಅಪ್ಪನಿದು ಜೀನ್ಸ್ ಬಂದು ನನಗೆ ಅದಾಗಬೇಕು ಅಂತ ಇದ್ದಿದ್ದು. ಅದು ಈಗ ನಮ್ಮ ಮಗನಿಗೆ ಇನ್ನೂ ಜಾಸ್ತಿ ಪರಿಣಾಮ ಬಿದ್ದುಬಿಟ್ಟಿದೆ ಅವನಿಗಂತೂ. ಅದಕ್ಕೆ ನಾನು ಪೊಲೀಸ್ ಆಗಲಿಲ್ಲ, ಸಿನಿಮಾದಲ್ಲಿ ಪೊಲೀಸ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಅಷ್ಟೇ. ಕಲಾಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.